ಸಾಕಷ್ಟು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಬಂದಿದ್ದೀವಿ. ಇನ್ನೂ ಕೂಡ ಕೆಲವೊಂದು ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೇನೇ ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ. ನಾವು ಹಿಂದಿನ ಸಂಚಿಕೆಯಲ್ಲಿ ರಕ್ತ ಪ್ರದರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. ಈ ಸಲ ನಾವು ಶ್ವೇತ ಪ್ರದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸ್ವಲ್ಪ ನೋಡೋಣ. ಅದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು, ಈ ನಿಟ್ಟಿನಲ್ಲಿ ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಶ್ವೇತ ಪ್ರದರದಂತಹ ಸಮಸ್ಯೆ ಅಂದರೆ ಕೆಲವರು ಬಿಳಿ ಮುಟ್ಟು ಅಂತ ಹೇಳ್ತೀರಾ, ಕೆಲವರಿಗೆ ಶ್ವೇತ ಪ್ರದರ ಹೇಗೆ ಹೇಳಿದರೆ ಅರ್ಥ ಆಗುತ್ತೆ. ನೋಡಿ, ಇದು ಸಾಧಾರಣವಾಗಿ ಸಾಕಷ್ಟು ಜನ ಹೆಣ್ಣುಮಕ್ಕಳಲ್ಲಿ ಕಂಡು ಬರುವಂತಹ ಸಮಸ್ಯೆ. ಇದು ಮಾಮೂಲಿಯಾಗಿ ನಿಮಗೆ ಋತುಚಕ್ರ ಪ್ರಾರಂಭವಾಗೋದಕ್ಕೆ ಸ್ವಲ್ಪ ಮುಂಚೆ ಉಂಟಾಗ್ತಕ್ಕಂತಹ ಒಂದು ಸಣ್ಣ ಸಮಸ್ಯೆ. ಇದು ಸಾಧಾರಣ ಸಮಸ್ಯೆನೇ ಅಂತ ಆದರೂ ಕೂಡ, ಎಲ್ಲರಲ್ಲಿಯೂ ಕಂಡು ಬರುವಂಥದ್ದೇ ಆದರೂ ಕೂಡ, ಇದು ಇರೋದರಿಂದ ಸಾಕಷ್ಟು ಸಮಸ್ಯೆಗಳನ್ನಂತೂ ಎದುರಿಸಲೇಬೇಕಾಗತ್ತೆ. ಅದು ಯಾವ ರೀತಿಯ ಸಮಸ್ಯೆಗಳು ನೋಡಿ, ಬೆನ್ನು ನೋವು ಬರುವಂಥದ್ದು, ಸೊಂಟ ನೋವು ಬರುವಂಥದ್ದು, ಒಂದು ರೀತಿ ಮಾನಸಿಕವಾಗಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಕಾಲುಗಳಲ್ಲಿ ನರಗಳೆಲ್ಲವೂ ಕೂಡ ಎಳೆಯುವಂತೆ ಆಗುವಂಥದ್ದು, ಈ ರೀತಿ ನಾನಾ ಸಮಸ್ಯೆಗಳು. ಇದಕ್ಕೆ ಕಾರಣಗಳು ಕೆಲವು ಹಲವು ಇರುತ್ತೆ. ಆದರೆ ನೋಡಿ, ಸಾಧಾರಣ ಈ ಹಾರ್ಮೋನ್ಗಳಲ್ಲಿ ಬರ್ತಕ್ಕಂತಹ ಒಂದು ವ್ಯತ್ಯಾಸ ಇರಬಹುದು, ಅಥವಾ ಶರೀರದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಉಂಟಾಗ್ತಕ್ಕಂಥದ್ದಿರಬಹುದು, ಗರ್ಭಕೋಶದಲ್ಲಿ ಆಗುವಂತಹ ಅನೇಕ ಸೋಂಕುಗಳಿರಬಹುದು, ಇವೆಲ್ಲವೂ ಒಂದಲ್ಲ ಒಂದು ರೀತಿಯ ಕಾರಣಗಳಿಂದ ಈ ರೀತಿ ಸಮಸ್ಯೆ ಬರುವಂಥದ್ದಾಗಿರುತ್ತೆ. ಸಮಸ್ಯೆ ಯಾಕಾಗಾರೂ ಬರಲಿ, ಪರಿಹಾರವನ್ನಂತೂ ಮಾಡಿಕೊಳ್ಳಬೇಕಲ್ವಾ? ಯಾಕೆ ಅಂದರೆ ಇದರಿಂದ ಮನಸ್ಸಿಗೆ ತುಂಬ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಸ್ವಲ್ಪ ಮನಸ್ಸನ್ನು ಏಕಾಗ್ರತೆಯನ್ನು ಇಟ್ಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು, ಓದುವಂತಹ ಮಕ್ಕಳಿಗೆ ಅವರಿಗೆ ಓದಿನಲ್ಲಿ ಸ್ವಲ್ಪ ಯಾವುದೇ ರೀತಿಯ ಒಂದು ಏಕಾಗ್ರತೆ ಇರೋದಿಲ್ಲ, ಓದುವ ಕಡೆ ಗಮನ ಇರೋದಿಲ್ಲ, ಈ ರೀತಿಯೆಲ್ಲ ಆಗ್ತಕ್ಕಂಥದ್ದು ಅನೇಕ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಹಾಗಾಗಿ ಇದು ಸಾಧಾರಣವಾದ ಸಮಸ್ಯೆಯೇ ಆದರೂ ಕೂಡ ಇದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಈ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ತುಂಬ ನಿಶಕ್ತಿಯೂ ಕೂಡ ಇದರಿಂದ ಉಂಟಾಗುವಂತೆ ಆಗತ್ತೆ. ಹಾಗಾಗಿ ಇದಕ್ಕೆ ಸುಲಭವಾಗಿ ಸರಳವಾಗಿ ಮನೆಯಲ್ಲಿ ಮಾಡಿಕೊಳ್ತಕ್ಕಂತಹ ಉಪಾಯಗಳನ್ನು ಹೇಳೋಣ. ಅದನ್ನು ಮಾಡಿಕೊಳ್ಳಿ, ಇಂತಹ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸುಲಭವಾಗತ್ತೆ. ಬಿಲ್ವಪತ್ರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಎಲ್ಲ ಭಾಗದಲ್ಲಿಯೂ ಸಿಕ್ಕುವಂಥದ್ದು, ಏನೂ ಕಷ್ಟಪಡಬೇಕಾಗಿಲ್ಲ. ಈ ಬಿಲ್ವಪತ್ರೆಯನ್ನು ತನ್ನಿ, ಇದನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಳ್ಳಿ, ಶೋಧಿಸಿಕೊಳ್ಳಿ. ಈ ರಸಕ್ಕೆ ಸ್ವಲ್ಪ ಹಸಿಯ ಹಾಲನ್ನು ಬೆರೆಸ್ಕೊಳ್ಳಿ. ಅಂದರೆ ಒಂದು ಅರ್ಧ ಲೋಟದಷ್ಟು ಹಾಲಿಗೆ ಒಂದು 2-3 ಚಮಚದಷ್ಟು ಈ ಬಿಲ್ವಪತ್ರೆಯ ರಸವನ್ನು ಬೆರೆಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಕಿ ಬೆಳಿಗ್ಗೆ ಬರಿ ಹೊಟ್ಟೆಯಲ್ಲಿ ಇದನ್ನು ಸೇವನೆಯನ್ನು ಮಾಡಿ. ಈ ರೀತಿ ಸತತವಾಗಿ ಒಂದು 8 ದಿವಸಗಳ ಕಾಲ ಸೇವನೆಯನ್ನು ಮಾಡಿ, ಸಾಕಷ್ಟು ಪ್ರಮಾಣದಲ್ಲಿ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಅಕಸ್ಮಾತ್ ಯಾರಿಗಾದರೂ ತುಂಬ ದಿವಸಗಳಿಂದ, ಅಂದರೆ ವರ್ಷಾನುಗಟ್ಟಲೆಯಿಂದ ಈ ತರಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಅಂತಹವರಿಗಾದರೆ ಇನ್ನೂ ಸ್ವಲ್ಪ ಹೆಚ್ಚಿನ ದಿವಸಗಳ ಕಾಲಾವಕಾಶ ಬೇಕಾಗಬಹುದು. ಒಂದೆರಡು ದಿವಸ ಮಾಡಿಬಿಟ್ಟು ಅಯ್ಯೋ ಇದರಲ್ಲೇನೂ ಆಗಲಿಲ್ಲಪ್ಪ ಅಂತ ನಿರಾಶರಾಗೋದು ಬೇಡ. ಸತತ ಪ್ರಯತ್ನದಿಂದ ಸಂಪೂರ್ಣವಾಗಿ ಸರಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನೂ ಸುಲಭವಾದ ಮಾರ್ಗ ಅಂದರೆ ಬಾಳೆಹಣ್ಣು. ಬಾಳೆಹಣ್ಣು ಎಲ್ರಿಗೂ ಸಿಕ್ಕುವಂಥದ್ದು, ಎಲ್ಲ ಭಾಗದಲ್ಲಿಯೂ ಇರುವಂಥದ್ದು. ಒಂದು ಬಾಳೆಹಣ್ಣನ್ನು ತೆಕ್ಕೊಳ್ಳಿ. ಮನೆಯಲ್ಲಿ ದಾಲ್ಚಿನ್ನಿ ಚಕ್ಕೆ ಇದ್ದೇ ಇರುತ್ತೆ, ಅದರ ಒಂದು ಪುಡಿಯನ್ನು, ನುಣುಪಾದ ಪುಡಿಯನ್ನು ಮಾಡಿಕೊಳ್ಳಿ. ಅದಕ್ಕೆ ನೀವು ಒಂದು ಅರ್ಧ ಬಾಳೆಹಣ್ಣನ್ನು ಚೆನ್ನಾಗಿ ಕೈಯಲ್ಲಿ ಹಿಸುಕಿದ ಹಾಗೆ ಮಾಡಿಕೊಳ್ಳಿ. 1-2 ಚಿಟಿಕೆಯಷ್ಟು ಈ ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಿ. ತಿನ್ನೋದಕ್ಕೇನು ಬೇಜಾರಾಗಲ್ಲ, 2 ಆಹಾರ ಪದಾರ್ಥವೇ ದಿನನಿತ್ಯ ಬಳಕೆ ಮಾಡ್ತಕ್ಕಂಥದ್ದು. ಇದನ್ನು ಬೆಳಗ್ಗೆ ಎದ್ದು ನೀವು ತಿಂಡಿ ತಿನ್ನೋದಕ್ಕೆ ಮುಂಚೆ ತಿಂದುಬಿಟ್ಟು ನಂತರ 5-10 ನಿಮಿಷ ಬಿಟ್ಟು ನೀವು ಬೆಳಗಿನ ಉಪಹಾರವನ್ನು ಮಾಡಿಕೊಳ್ಳಬಹುದಾಗಿದೆ. ಇಷ್ಟನ್ನು ಮಾಡ್ತಾ ಬನ್ನಿ, 8-10 ದಿವಸ ಮಾಡುವುದರೊಳಗಾಗಿ ಈ ನಿಮ್ಮ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಕಂಡುಬರುತ್ತೆ. ಎಲ್ಲ ಸುಲಭ ಚಿಕಿತ್ಸೆಗಳು, ಸರಳ ಚಿಕಿತ್ಸೆಗಳು, ಖರ್ಚಿಲ್ಲ, ಸುಲಭವಾಗಿ ನಿವಾರಣೆ ಆಗುತ್ತೆ. ಆದರೆ
ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಅಂದರೆ ಎಷ್ಟೋ ಜನ ಇದನ್ನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗ್ದಿರಾ, ಸಂಕೋಚದಿಂದ ಹಾಗೇ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ಸುಲಭ ಉಪಾಯವನ್ನು ಹೇಳಿದ್ದೀನಿ, ಇನ್ನೂ ಕೂಡ ಕೆಲವೊಂದು ಹೇಳೋಣ. ಯಾರಿಗೆ ಯಾವುದು ಲಭ್ಯವೋ ಅದನ್ನು ಮಾಡಿಕೊಳ್ಳಿ. ಅಮೃತ ಬಳ್ಳಿ, ಅಮೃತ ಬಳ್ಳಿಯು ಕೂಡ ಎಲ್ಲರಿಗೂ ಸಿಕ್ಕುವಂಥದ್ದು, ಎಲ್ಲ ಭಾಗದಲ್ಲಿಯೂ ಇರತಕ್ಕಂಥದ್ದು, ಅನೇಕ ಬೇಲಿಗಳಲ್ಲಿ ಸುಲಭವಾಗಿ ಸಿಕ್ಕುವಂಥದ್ದು. ಒಂದಿಷ್ಟು ಉದ್ದ ಬಳ್ಳಿಯನ್ನು ಕಟ್ ಮಾಡ್ಕೊಂಡು ಬನ್ನಿ. ಆ ಬಳ್ಳಿಯನ್ನು ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ ರಾತ್ರಿ ಒಂದು ಲೋಟದ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಆ ನೀರಿನ ಒಳಗೆ ಈ ಜಜ್ಜಿದಂಥ ಈ ಅಮೃತ ಬಳ್ಳಿಯ ತುಂಡನ್ನು ಅದರೊಳಗೆ ಹಾಕಿಬಿಡಿ. ಬೆಳಿಗ್ಗೆ ಎದ್ದ ನಂತರ ಚೆನ್ನಾಗಿ ಕಿವುಚಿಬಿಡಿ. ಕಿವುಚಿಬಿಟ್ಟು ಶೋಧಿಸಿಕೊಳ್ಳಿ. ಆ ಶೋಧಿಸಿಕೊಂಡಂತಹ ಕೇವಲ ಆ ನೀರನ್ನು ಮಾತ್ರ ಬೆಳಗ್ಗೆ ಹೊತ್ತು ಸೇವನೆಯನ್ನು ಮಾಡಿ. ಇದು ಕೇವಲ ಈ ಬಿಳಿಮುಟ್ಟಷ್ಟೇ ನಿವಾರಣೆ ಆಗೋದಲ್ಲ, ಅನೇಕ ರೀತಿಯ ಶರೀರದಲ್ಲಿರ್ತಕ್ಕಂತಹ ಸೋಂಕುಗಳನ್ನು ನಿವಾರಣೆ ಮಾಡುತ್ತೆ, ಶರೀರದ ಉಷ್ಣಾಂಶವನ್ನು ತಗ್ಗಿಸುತ್ತೆ, ಉಷ್ಣಾಂಶದಿಂದ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ. ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಈ ಅಮೃತ ಬಳ್ಳಿ. ಹಾಗಾಗಿ ಇದನ್ನು ಮಾಡೋದರಿಂದ ಇದರ ಜೊತೆಯಲ್ಲಿ ಬೇರೆ ಇನ್ನೇನಾದರೂ ಶರೀರದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಎಲ್ಲವೂ ಕೂಡ ಒಟ್ಟಾಗಿ ನಿವಾರಣೆ ಆಗಿ ಹೋಗುತ್ತೆ. ಅದರಿಂದ ದೊಡ್ಡ ಉಪಕಾರ ನಮಗೆ ಸಸ್ಯಗಳಿಂದ ಸಿಕ್ಕುವಂಥದ್ದು. ಇನ್ನು ಬನ್ನಿ ಮರ, ಬನ್ನಿ ಮರ ನಾವು ವರ್ಷದಲ್ಲಿ ಯಾವಾಗ ಜ್ಞಾಪಿಸ್ಕೊಳ್ಳದೆ ಇದ್ರೂ ವಿಜಯದಶಮಿ ದಿವಸ ಅಂತೂ ಜ್ಞಾಪಿಸ್ಕೊಳ್ತೀವಿ. ಸಾಧಾರಣವಾಗಿ ಯಾವುದೇ ಗಿಡಗಳಿರಬಹುದು, ಮರಗಳಿರಬಹುದು, ಪತ್ರಗಳಿರಬಹುದು, ಪುಷ್ಪಗಳಿರಬಹುದು, ಇವೆಲ್ಲವೂ ಕೂಡ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತೀವಿ ಅದರಲ್ಲಿ ವಿಶೇಷವಾದಂತಹ ಔಷಧೀಯ ಗುಣಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ಬನ್ನಿ ಮರದ ತೊಗಟೆಯನ್ನು ಒಂದು ತುಂಡು ತೆಗೆದುಕೊಂಡು ಬಂದರೆ ಸಾಕು, ನಿಮ್ಮ ಸಮಸ್ಯೆ ಪರಿಹಾರ. ಅದನ್ನು ತನ್ನಿ, ಚೆನ್ನಾಗಿ ಜಜ್ಜಿ, ಅದನ್ನು ಹಾಲಿನ ಜೊತೆಯಲ್ಲಿ ಜಜ್ಜಿಕೊಂಡು ರಸವನ್ನು ತೆಕ್ಕೊಳ್ಳಿ. ಆ ರಸವನ್ನು ಶೋಧಿಸ್ಕೊಳ್ಳಿ. ಕೇವಲ ಶೋಧಿಸಿದ್ದನ್ನು ನೀವು ಹಾಗೆಯೇ ಕುಡಿತಾ ಬಂದಿದ್ದೆ, ಆದರೆ ಇದು ಬಹಳ ಶೀಘ್ರವಾಗಿ ಗುಣವಾಗೋದಕ್ಕೆ ಸಹಾಯ ಆಗುತ್ತೆ. ಯಾವುದೇ ಆಗಲಿ ನೋಡಿ, ನಾವು ಒಂದು ಎರಡು ದಿವಸ ಮಾಡಿ ಕೈ ಚೆಲ್ಲಿ ಕೂತರೆ ಪರಿಹಾರ ಸಿಕ್ಕೋದಿಲ್ಲ. ಸಂಪೂರ್ಣವಾಗಿ ಸರಿಪಡಿಸ್ಕೋಬೇಕು ಅಂತ ಅಂದರೆ ನಿರಂತರವಾಗಿ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡುವುದರಿಂದ ಸಂಪೂರ್ಣವಾದಂತಹ ಒಂದು ಫಲಿತಾಂಶ ನಮಗೆ ಸಿಕ್ಕೇ ಸಿಕ್ಕತ್ತೆ. ಅದಕ್ಕಾಗಿ ಬೇಕಾಗಿರೋದು ಸ್ವಲ್ಪ ಸಮಯ, ಸ್ವಲ್ಪ ಶ್ರದ್ಧೆ, ಸ್ವಲ್ಪ ನಂಬಿಕೆ. ಇದಿದ್ದಾಗ ಖಂಡಿತವಾಗಿಯೂ ಸುಲಭದಲ್ಲಿ ಸರಳವಾಗಿ ನಮಗೆ ಉಪಯೋಗ ಆಗುತ್ತೆ. ಇನ್ನೂ ಹತ್ತು ಹಲವಾರು ವಿಚಾರಗಳನ್ನು ಇದರ ಬಗ್ಗೆನೇ ಹೇಳಬಹುದು. ಯಾರಿಗೆ ಯಾವುದು ಇಷ್ಟ ಆಗುತ್ತೆ, ಯಾರಿಗೆ ಯಾವುದು ಲಭ್ಯ ಇರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ. ದಾಳಿಂಬೆ ಗಿಡ, ದಾಳಿಂಬೆ ಗಿಡ ಕೂಡ ನಮಗೆ ಎಲ್ಲ ಕಡೆಯೂ ಸಿಕ್ಕುವಂಥದ್ದು. ನಮಗೆ ಬೇಕಾಗಿರೋದು ದಾಳಿಂಬೆ ಗಿಡದಲ್ಲಿ ಹೂವು. ಈ ಹೂವನ್ನು ಮಾತ್ರ ಸಂಗ್ರಹ ಮಾಡಿಕೊಳ್ಳಿ. ಈ ದಾಳಿಂಬೆ ಹೂವು ಬಹಳ ಶ್ರೇಷ್ಠವಾದದ್ದು. ಸಣ್ಣ ಮಕ್ಕಳಿಗಂತೂ ಇದೊಂದು ವರ ಅಂತಲೇ ಹೇಳಬಹುದು. ಹಾಗಾಗಿ ದಾಳಿಂಬೆ ವಿಚಾರವಾಗಿ ಮತ್ತೊಮ್ಮೆ ಮಾತನಾಡೋಣ, ಯಾಕೆ ಅಂದರೆ ತುಂಬ ವಿಚಾರ ಇದೆ ಅದರಲ್ಲಿ ತಿಳಿಸ್ಕೊಡುವಂಥದ್ದು. ಸದ್ಯಕ್ಕೆ ನಮಗೆ ಬೇಕಾಗಿರೋದು ಕೇವಲ ಹೂವು ಮಾತ್ರ. ಒಂದು ನಾಲ್ಕು ಹೂವನ್ನು ತೆಗೆದುಕೊಳ್ಳಿ, ಅದನ್ನು ಚೆನ್ನಾಗಿ ಅರೆದು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳಿ. ಈ ಅರೆದದ್ದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವನೆಯನ್ನು ಮಾಡಿ. ದಾಳಿಂಬೆಯಲ್ಲಿ ಸಾಕಷ್ಟು ವಿಟಮಿನ್ ಸಿ ಸಮೃದ್ಧವಾಗಿರ್ತಕ್ಕಂಥದ್ದು, ವಿಟಮಿನ್ ಎ ಸಮೃದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನಾ ರೂಪದಲ್ಲಿ ಇದು ನಮಗೆ ಸಹಾಯಕವಾಗುವಂಥದ್ದು. ಅದರಲ್ಲಿ ಈ ಶ್ವೇತ ಪ್ರದರದಂತಹ ಸಮಸ್ಯೆಯನ್ನು ಬಹಳ ಶೀಘ್ರವಾಗಿ ಹೋಗಲಾಡಿಸುವಂಥದ್ದು. ಹಾಗಾಗಿ ಈ ದಾಳಿಂಬೆ ಹೂವನ್ನು ತಂದು ಎಲ್ಲಿ ಗಿಡ ಇದೆ ಅಂತ ಮೊದಲೇ ಗುರುತು ಹಾಕ್ಕೊಳ್ಳಿ. ನಾಲ್ಕು ನಾಲ್ಕು ಹೂವನ್ನು ಪ್ರತಿನಿತ್ಯದಲ್ಲಿ ಎಂಟು ದಿವಸಗಳ ಕಾಲ ಸೇವನೆಯನ್ನು ಮಾಡ್ತಾ ಬಂದಿದ್ದೆ, ಆದರೆ ನೋಡಿ ಶ್ವೇತ ಪ್ರದರದ ಸಮಸ್ಯೆ ಸುಲಭವಾಗಿ ಓಡಿ ಹೋಗುತ್ತೆ. ಇನ್ನು ದಾಸವಾಳದ ಹೂವು. ಸಾಧಾರಣವಾಗಿ ದಾಸವಾಳದ ವಿಚಾರ ಬಂದಾಗೆಲ್ಲ ನಾ ಹೇಳ್ತಾನೆ ಇರ್ತೀನಿ, ಇದನ್ನು ಸ್ತ್ರೀ ಸ್ನೇಹಿ ಅಂತಲೇ ನಾನು ಕರೆಯೋದು. ಯಾಕೆ ಅಂದರೆ ದಾಸವಾಳದ ಗಿಡ ಪೂರ್ಣ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡುವಂತಹ ಅನೇಕ ಔಷಧೀಯ ಗುಣಗಳು ಇದರಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಂದು ದಾಸವಾಳ ಗಿಡದಲ್ಲಿ ನೀವು ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ಹೂವನ್ನು
ನೀವು ತಂದು ಚೆನ್ನಾಗಿ ಅರೆದು ಅದನ್ನು ಅದನ್ನು ಕೂಡ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಮಜ್ಜಿಗೆಯಲ್ಲಿ ಕದರಿ ಕುಡಿಯೋದರಿಂದ ಈ ಒಂದು ಸಮಸ್ಯೆ ಕೂಡ ಸುಲಭವಾಗಿ ಪರಿಹಾರ ಆಗುತ್ತೆ. ಸಾಧಾರಣ ಈ ದಾಸವಾಳದ ಹೂವುಗಳು ನಮಗೆ ಎಲ್ಲರ ಮನೆಯ ಬಾಗಿಲಲ್ಲೂ ಸಿಕ್ಕತ್ತೆ. ಅದರಲ್ಲಿ ಬಿಳಿಯ ಬಣ್ಣದ್ದು ತುಂಬ ಶ್ರೇಷ್ಠವಾದದ್ದು, ಮತ್ತು ಕೆಂಪು ಬಣ್ಣದನ್ನು ಕೂಡ ನಾವು ಬಳಕೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಈ ಹೂವನ್ನು ಮಾತ್ರ ನಾವು ತಂದು ಕೇವಲ ಹೂವನ್ನು ಚೆನ್ನಾಗಿ ತೊಳೆದು ಅರೆದು ಅದನ್ನು ಮಜ್ಜಿಗೆಯಲ್ಲಿ ಕದಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಸೇವನೆಯನ್ನು ಮಾಡ್ತಾ ಬಂದಿದ್ದೆ. ಆದರೆ ನೋಡಿ, ಸಾಕಷ್ಟು ರೀತಿಯಲ್ಲಿ ಕೇವಲ ಶ್ವೇತಪ್ರದರ ಅಷ್ಟೇ ಅಲ್ಲ, ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ಈ ಒಂದು ಹೂವು ನಮಗೆ ನಿವಾರಣೆಯನ್ನು ಮಾಡಿಕೊಡುತ್ತೆ. ಅಂದರೆ ನಮ್ಮ ಪ್ರಕೃತಿಯಲ್ಲಿರುವಂತಹ ಹೂವಿನಲ್ಲಿ ಎಷ್ಟೊಂದು ಶಕ್ತಿ ಇದೆ. ಕೇವಲ ಪೂಜೆಗಾಗಿ ಉಪಯೋಗಿಸೋದಲ್ಲ, ಕೇವಲ ಅಲಂಕಾರಕ್ಕಾಗಿ ಉಪಯೋಗಿಸೋದಲ್ಲ, ಇದನ್ನು ನಾವು ಆಹಾರವಾಗಿ ಕೂಡ ಸೇವನೆಯನ್ನು ಮಾಡಬಹುದಾಗಿದೆ, ಔಷಧಿಯಾಗಿ ಕೂಡ ಉಪಯೋಗಿಸಬಹುದಾಗಿದೆ. ಇನ್ನೂ ಸುಲಭ, ಇನ್ನೂ ಸರಳ, ಗರಿಕೆ. ಗರಿಕೆ ಹುಲ್ಲು ಎಲ್ಲ ಭಾಗದಲ್ಲಿಯೂ ಸಿಕ್ಕುವಂಥದ್ದು. ಈ ಒಂದು ಗರಿಕೆಯನ್ನು ಕೇವಲ ಒಂದು ಸ್ವಲ್ಪ ಮಾತ್ರ ತಂದು, ನೀವು ಒಂದು ಹಿಡಿಯಷ್ಟು ತಂದು ಚೆನ್ನಾಗಿ ಎರಡೆರಡು ಬಾರಿ ತೊಳೆದು ಒಂದು ಲೋಟ ನೀರಿಗೆ ಹಾಕಿ ಒಲೆಯ ಮೇಲಿಡಿ, ಚೆನ್ನಾಗಿ ಕುದಿಸಿ. ಅದನ್ನು ಕುದಿಸಿದ ನಂತರ ಶೋಧಿಸಿಕೊಳ್ಳಿ. ಆ ಶೋಧಿಸಿದ್ದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬೆರೆಸ್ಕೊಳ್ಳಿ. ಕಲ್ಲು ಸಕ್ಕರೆಯನ್ನು ಬೆರೆಸಿ ಅದನ್ನು ಕುಡಿತಾ ಬನ್ನಿ. ಈ ಕೇವಲ ಗರಿಕೆಯ ರಸವನ್ನು ಕುಡಿಯೋದ್ರಿಂದ ಬರೀ ಶ್ವೇತಪ್ರದರದ ಸಮಸ್ಯೆ ಅಷ್ಟೇ ಅಲ್ಲ, ಗರ್ಭಕೋಶದ ಸೋಂಕುಗಳಿದ್ದರೂ ನಿವಾರಣೆ ಆಗುತ್ತೆ, ರಕ್ತಪ್ರದರದಂತಹ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ಚರ್ಮದಲ್ಲಿ ಏನಾದರೂ ದೋಷವಿದ್ದಾಗಿಯೂ ಕೂಡ ನಿವಾರಣೆ ಆಗುತ್ತೆ, ಮೈನಲ್ಲೇನಾದರೂ ನೆವೆ ಉಂಟಾಗ್ತಾ ಇದ್ದರೆ ಅದನ್ನು ಕೂಡ ನಿವಾರಣೆಯನ್ನು ಮಾಡುತ್ತೆ, ಮಲಬದ್ಧತೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಅಂದರೆ ಕೇವಲ ಗರಿಕೆಯನ್ನು ಸೇವನೆ ಮಾಡೋದರಿಂದ ನಾನಾ ರೀತಿಯಲ್ಲಿ ಉಪಕಾರ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ನಾವಿದನ್ನು ಉಪಯೋಗಿಸ್ಕೊಳ್ಬಹುದಾಗಿದೆ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲಿರೋ ಕಾಲಡಿಯಲ್ಲಿ ಸಿಕ್ಕೋ ಹುಲ್ಲಿರಬಹುದು, ಕಣ್ಣಿಗೆ ಸೌಂದರ್ಯ ಕೊಡ್ತಕ್ಕಂತಹ ಹೂವುಗಳಿರಬಹುದು, ಪತ್ರಗಳಿರಬಹುದು, ಮತ್ತು ನಾವು ಅನೇಕ ರೀತಿಯ ಗಿಡ ಮರಗಳಿರಬಹುದು, ಎಲ್ಲವೂ ಕೂಡ ಔಷಧೀಯ ಯುಕ್ತವಾಗಿದೆ. ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಳೋಣ, ಪರಿಸರವನ್ನು ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಲೇಬೇಕು. ಇಂದು ನಾವು ಅದನ್ನು ರಕ್ಷಣೆ ಮಾಡಿದರೆ ನಾಳೆ ನಮಗೆ ಅದು ರಕ್ಷಕನಾಗಿ ನಿಲ್ಲುತ್ತೆ. ಇಷ್ಟನ್ನು ನಾವು ಮನಗಂಡುಕೊಂಡ್ರೆ ಸಾಕಷ್ಟು ಕಾಯಿಲೆಯಿಂದ ಸುಲಭವಾಗಿ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಮ್ಮ, ಹೆಣ್ಣು ಮಕ್ಕಳಲ್ಲಿ ಕಾಣುವಂಥ ಶ್ವೇತ ಪದರ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರಗಳನ್ನ ತಿಳಿಸ್ಕೊಟ್ರಿ ಅಮ್ಮ. ಮುಂದಿನ ಭಾಗಕ್ಕೆ ಹೋಗೋಣ, ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ವಿರಾಮ ತಗೊಂಡು ವಾಪಸ್ ಬರ್ತೀನಿ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಕಾಲರ್ಸ್ ರೆಡಿ ಇದ್ದಾರೆ. ಗೌರಿ ಅಮ್ಮ ಯಾವ ರೀತಿ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಅದಕ್ಕೂ ಮುನ್ನ ಅಮೃತವಾಣಿ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಯಾವಾಗ ಜಾತಕದಲ್ಲಿ ಒಂದು ರೀತಿ ಸಮಸ್ಯೆ ಆದರೆ ದೈಹಿಕವಾಗಿರ್ತಕ್ಕಂತಹ ಸಮಸ್ಯೆ, ಆದರೆ ನಿಮಗೆ ಅದು ಯಾವುದೂ ಸಮಸ್ಯೆ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂದಾಗಲೂ ಕೂಡ ಸಂತಾನ ಆಗ್ತಾ ಇಲ್ಲ ಅಂದಾಗ ಖಂಡಿತವಾಗಿಯೂ ಕೂಡ ಜಾತಕದಲ್ಲಿ ಅಥವಾ ವಂಶದ ಕಡೆಯಿಂದ ಸ್ವಲ್ಪ ಸಮಸ್ಯೆ ಇರುವಂಥದ್ದು ಖಂಡಿತವಾಗಿ ಕಾಣಿಸುವಂಥದ್ದು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.